ಸರ್ನಲ್ಲಿ ಹೃತ್ಪೂರ್ವಕವಾಗಿ ವಂದಿಸುವಂತವನಾಗಿದ್ದೇನೆ. ನಾವು ಕಳೆದ ದಿವಸದಲ್ಲಿ ನಾವು ಪವಿತ್ರಾತ್ಮನ ಕುರಿತಾಗಿರುವಂತಹ ಸ್ವಸ್ಥ ಬೋಧನೆಯನ್ನು ನಾವು ಎರಡು ಕೂಟಗಳಲ್ಲಿ ಧ್ಯಾನ ಮಾಡಿದ್ದೇವೆ. ಪವಿತ್ರಾತ್ಮನ ಕುರಿತಾದಂತಹ ಹೊಸ ಒಡಂಬಡಿಕೆ ಸಭೆಯ ಸ್ವಸ್ಥ ಬೋಧನೆ, ದ ಸೌಂಡ್ ಟೀಚಿಂಗ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್ ಚರ್ಚ್ ಅಬೌಟ್ ದ ಹೋಲಿ ಸ್ಪಿರಿಟ್. ಆದ್ದರಿಂದ ಈ ಒಂದು ಸ್ವಸ್ಥ ಬೋಧನೆ ಈ ದಿನಗಳಲ್ಲಿ ನಮಗೆ ಬಹಳ ಅವಶ್ಯವಾಗಿ ಬೇಕಾಗಿದೆ. ಅನೇಕ ರೀತಿಯಲ್ಲಿ ಈ ದಿನಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನ ವಿಷಯವಾದಂತ ಒಂದು ಸ್ವಸ್ಥ ಬೋಧನೆ ಬಹಳ ಕಡಿಮೆ, ಮತ್ತು ಪವಿತ್ರಾತ್ಮ ವಿಷಯವಾದ ಬೋಧನೆಯಲ್ಲಿ ವ್ಯತ್ಯಾಸಗಳು ಮತ್ತು ಸಮಸ್ಯೆಗಳು, ವಾದಗಳು ಇವುಗಳು ಇರುವುದಂತ ನಾವು ನೋಡ್ತೇವೆ. ಆದ್ರೆ ನಾವು ಸರಿಯಾಗಿ ವಾಕ್ಯದ ಬೆಳಕಿನಲ್ಲಿ ದೇವರ ವಾಕ್ಯಕ್ಕನುಸಾರವೇ ಕಲಿಯುವಾಗ ಇದು ನಿಜವಾದಂತ ಸತ್ಯ, ದೇವರ ವಾಕ್ಯದ ಸ್ಪಷ್ಟ ಬೋಧನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ಕಳೆದ ಎರಡು ಕ್ಲಾಸ್ಗಳಲ್ಲಿ ಮೊದಲನೇದಾಗಿ ಪವಿತ್ರಾತ್ಮನು ಆತನು ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಕಲಿತಿದ್ದೇವೆ. ಪವಿತ್ರಾತ್ಮನು ಕೇವಲ ಶಕ್ತಿ ಅಲ್ಲ, ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ವ್ಯಕ್ತಿಯಲ್ಲಿ ಮೂರು ಪ್ರಾಮುಖ್ಯವಾದ ಅಂಶಗಳನ್ನು ನೋಡ್ತೇವೆ. ಒಂದು, ಪವಿತ್ರಾತ್ಮ ನಮ್ಮಲ್ಲಿ ಅರಿವನ್ನು ಉಂಟು ಮಾಡ್ತಾರೆ. ಎರಡನೇದಾಗಿ ಪವಿತ್ರಾತ್ಮ ನಮ್ಮಲ್ಲಿ ಅನುಭವವನ್ನು ಉಂಟು ಮಾಡ್ತಾರೆ. ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸವನ್ನು ಉಂಟು ಮಾಡ್ತಾನೆ. ಇದು ಮೂರು ಪ್ರಾಮುಖ್ಯವಾದ ಅಂಶ. ಈ ಪ್ರಾಮುಖ್ಯವಾದ ಅಂಶವನ್ನು ನಾವು ಶಕ್ತಿಯಲ್ಲಿ ಕಾಣುವುದಿಲ್ಲ, ವ್ಯಕ್ತಿತ್ವದಲ್ಲಿ ನಾವು ಕಾಣ್ತೇವೆ. ನಮ್ಮ ಪವಿತ್ರಾತ್ಮನ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಆತನು ವ್ಯಕ್ತಿತ್ವ ಉಳ್ಳವನಾಗಿದ್ದಾನೆ. ಎರಡನೇ ಕೂಟದಲ್ಲಿ ನಾವು ಕಲ್ತಂತ ವಾಕ್ಯ, ಪವಿತ್ರಾತ್ಮನು ದೇವರಾಗಿದ್ದಾನೆ. ಪವಿತ್ರಾತ್ಮನ ದೈವತ್ವದಲ್ಲಿ ಮೂರು ಪ್ರಾಮುಖ್ಯವಾದ ಅಂಶಗಳು. ಅದರಲ್ಲಿ ನಾವು ನೋಡುವಂಥದ್ದು ಪವಿತ್ರಾತ್ಮನ ಶಕ್ತಿ, ಹೋಲಿ ಸ್ಪಿರಿಟ್ ಈಸ್ ಪವರ್. ಎರಡನೇ ಅಂಶ, ಪವಿತ್ರಾತ್ಮನು ಜ್ಞಾನವಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ನಾಲೆಜ್ ವಿಸ್ಡಮ್. ಅಂಡ್ ಪವಿತ್ರಾತ್ಮನು ಸರ್ವ ವ್ಯಾಪಕತ್ವ ಉಳ್ಳವನಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ಒಮ್ನಿ ಪ್ರೆಸೆಂಟ್. ಆತನು ಎಲ್ಲಾ ಕಡೆ ಇರುವ ಆತನಾಗಿದ್ದಾನೆ. ಕೇವಲ ಶಕ್ತಿ ಆಗಿದ್ರೆ ಆತನು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಪವಿತ್ರಾತ್ಮನು ವ್ಯಕ್ತಿತ್ವ ಉಳ್ಳವನು ಮತ್ತು ಪವಿತ್ರಾತ್ಮನು ದೇವರಾಗಿದ್ದಾನೆ ಎಂಬುದಾಗಿರುವಂತ ಪ್ರಾಮುಖ್ಯವಾದ ಅಂಶವನ್ನು ನಾವು ಕಳೆದ ದಿವಸ ಅಲ್ಲಿ ಧ್ಯಾನ ಮಾಡಿದ್ದೇವೆ. ಹೊಸದಾಗಿ ಕೆಲವರು ಬಂದಂತವರಿಗೆ ಅರ್ಥ ಆಗ್ಲಿ ಎಂಬುದಾಗಿ ನಾನು ಈ ಮೂರು ವಿಷಯಗಳನ್ನು ತಿಳಿಸಿದ್ದೇನೆ. ಒಬ್ಬ ವಿಶ್ವಾಸಿ ಪವಿತ್ರಾತ್ಮನ ಕುರಿತಾಗಿರುವಂತಹ ಅಮೂಲ್ಯವಾದಂತಹ ಸ್ವಸ್ಥ ಬೋಧನೆ ಕಲಿಬೇಕಾದ್ರೆ ಅತಿ ಪ್ರಾಮುಖ್ಯವಾದಂದ್ರೆ ಪವಿತ್ರಾತ್ಮನ್ ಯಾರಾಗಿದ್ದಾರೆ, ಪವಿತ್ರಾತ್ಮನ ಕೆಲಸವೇನು, ಪವಿತ್ರಾತ್ಮನ ಕೆಲಸದ ಉದ್ದೇಶವೇನು. ಇದು ಮೂರು ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಕಲಿತುಕೊಳ್ಳುವರಾಗಿರ್ಬೇಕು. ಪವಿತ್ರಾತ್ಮನ್ ಯಾರಾಗಿದ್ದಾನೆ, ಪವಿತ್ರಾತ್ಮನ ಕೆಲಸವೇನು, ಪವಿತ್ರಾತ್ಮನ ಕೆಲಸದ ಉದ್ದೇಶ ಏನೆಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ್ದು. ನಾವೀಗ ತಾನೆ ಪವಿತ್ರಾತ್ಮನು ಆತನು ವ್ಯಕ್ತಿಯಾಗಿದ್ದಾನೆ, ಪವಿತ್ರಾತ್ಮನು ದೇವರಾಗಿದ್ದಾನೆ. ಮೂರನೇದಾಗಿ ಇವತ್ತಿನ ಪ್ರಾಮುಖ್ಯವಾದ ಅಂಶ ಏನಂದ್ರೆ ವಾಗ್ದಾನದ ಆತ್ಮನಾಗಿದ್ದಾರೆ. ಪವಿತ್ರಾತ್ಮನಿಗೆ ಅನೇಕ ಹೆಸರುಗಳಿವೆ. ಆ ಹೆಸರುಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಸಮಯ ಬಹಳ ಆಗ್ತದೆ. ಆದ್ರೆ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ವಾಗ್ದಾನ ಮಾಡಲ್ಪಟ್ಟಂತ ಆತ್ಮನಾಗಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಪವಿತ್ರ ಪ್ರಾಮಿಸ್ಡ್ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನು ವಾಗ್ದಾನ ಮಾಡಲ್ಪಟ್ಟಂತವನು. ನಾವು ಅದಕ್ಕೆ ಆಧಾರವಾಗಿರುವಂತಹ ವಚನವನ್ನು ನಾವು ಓದೋಣ. ಲೂಕನು ಬರೆದ ಸುವಾರ್ತೆ 24:49 ವಚನ, ಲೂಕ್ಸ್ ಗಾಸ್ಪೆಲ್ 24:49. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದನು, ನಿಮಗೆ ಕಳಿಸಿಕೊಡುತ್ತೇನೆ, ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಯೇಸು ಕ್ರಿಸ್ತನು ಹೇಳಿದ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಹೇಳಿದಂತ ಮಾತು ಏನಂದ್ರೆ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡ್ತೇನೆ. ತಂದೆಯಾದಂತ ದೇವರು ತನ್ನ ಶಿಷ್ಯರಿಗೆ ಆತನು ವಾಗ್ದಾನ ಮಾಡಿದಂತ ಆತ್ಮನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳಿದಂತ ಮಾತನ್ನು ನಾವು ಯೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ. ದೇವರು ಮೇಲಣ ಲೋಕದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ಈ ಪಟ್ಟಣ ಯಾವ ಪಟ್ಟಣ? ನಾವು ಅಪಸ್ಕೃತ್ಯ
ಒಂದನೇ ಅಧ್ಯಾಯ 4-5 ವಚನದಲ್ಲಿ ನಾವು ನೋಡ್ತೇವೆ. ಆಕ್ಟ್ಸ್ ಚಾಪ್ಟರ್ 1:4-5 ನಾನು ಓದ್ತೇನೆ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕಾಗಿ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕರ್ತನಾದ ಯೇಸು ಕ್ರಿಸ್ತನ ಒಂದು ಶ್ರೇಷ್ಠವಾದ ಅಪ್ಪಣೆ ಅಂದ್ರೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರಿಗೆ ಹೇಳಿದ ಮಾತು, ತಂದೆಯು ಮಾಡಿದ ವಾಗ್ದಾನಕ್ಕಾಗಿ ಯೆರೂಸಲೇಮನ್ನು ಬಿಟ್ಟು ಹೋಗದೆ ನೀವು ಕಾದುಕೊಂಡಿರಿ ಎಂಬುದಾಗಿ ಆತನ ಅಪ್ಪಣೆ. ಯೇಸುಕ್ರಿಸ್ತನು ಆತನು ಕೊಟ್ಟ ಅಪ್ಪಣೆ, ಕಾದುಕೊಂಡಿರಿ ಎಂಬುದಾಗಿ. ಈ ಒಂದು ಕಾದುಕೊಂಡಿರುವಂತ ಅಪ್ಪಣೆ ಶಿಷ್ಯರಿಗೆ ಕೊಟ್ಟಂತ ಅಪ್ಪಣೆ. ಕರ್ತನಾದ ಯೇಸುಕ್ರಿಸ್ತನು ಆತನು ಶಿಲುಬೆಯ ಕಾರ್ಯವನ್ನು ಮುಗಿಸಿ ರಕ್ಷಣೆ ಕಾರ್ಯವನ್ನು ಮುಕ್ತಾಯ ಮಾಡಿ ಸಮಾಧಿಯಲ್ಲಿ ಉಣಲ್ಪಟ್ಟು ಸಮಾಧಿಯಿಂದ ಪುನರುತ್ಥಾನ ಹೊಂದಿ ಆತನು 40 ದಿವಸ ಈ ಲೋಕದಲ್ಲಿದ್ದು ಆತನು ಶಿಷ್ಯರಿಗೆ ಅಪ್ಪಣೆ ಕೊಟ್ಟು ಆತನು ಪರಲೋಕಕ್ಕೆ ತಂದೆ ಬಳಿಗೆ ಏರಿ ಹೋಗಿ ತಂದೆ ಬಲಪಾರ್ಶ್ವದಲ್ಲಿ ಇದ್ದ ಕರ್ತನ ಶಿಷ್ಯರು ಹಿಂತಿರುಗಿ ಬಂದು ಆ ಮೇಲುಪ್ಪರಿಗೆಯಲ್ಲಿ ಆತನು ಮಾಡಿದಂತ ವಾಗ್ದಾನಕ್ಕಾಗಿ ಅವರು ಕಾಯ್ತಾ ಇದ್ರು. 50ನೇ ದಿವಸ ಪವಿತ್ರಾತ್ಮನು ಈ ಭೂಮಿಗೆ ಬಂದ, ಎಲ್ಲಿಗೆ? ಯೆರೂಸಲೇಮ್ ಪಟ್ಟಣಕ್ಕೆ. ಯೆರೂಸಲೇಮಿನಲ್ಲಿ ಕಾದಂತ ಶಿಷ್ಯರ ಮೇಲೆ ಆತನು ಬಂದನೆಂಬುದಾಗಿ ನಾವು ದೇವವಾಕ್ಯ ನೋಡ್ತೇವೆ. ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅವರೆಲ್ಲರೂ ಅಲ್ಲಿ ಕಾದುಕೊಂಡಿರುವಾಗ ಪವಿತ್ರಾತ್ಮನು ಬಂದು ಅವರು ಬಿರುಗಾಳಿ ಬೀಸುವಂತೆ ಕಂಡು ಬಂತು, ಮತ್ತು ಅವರು ಆ ಶಬ್ದದೊಡನೆ ಬಂದನು, ಉರಿಯುವಂತ ನಾಲಿಗೆ ಒಡಪನೆ ಬಂದು ಅವರು ಆತನು ಅವರ ಮೇಲೆ ಕೂತ್ಕೊಂಡನು ಎಂಬುದಾಗಿ ನೋಡ್ತೇವೆ. ಮತ್ತು ಅವರು ಪವಿತ್ರಾತ್ಮ ಭರಿತರಾಗಿ ಅವರು ಬೇರೆ ಬೇರೆ ದೇಶಗಳಿಂದ ಬಂದಂತ ಅವರ ಭಾಷೆಯಲ್ಲಿ ಇವರು ಮಾತನಾಡಿದರು. ಪವಿತ್ರಾತ್ಮನು ವಾಣಿಯೊಡನೆ ಬಂದನು. ಆ ಅಪೋಸ್ತಲರು ಅವರು ಮಾಡಿದಂತ ಆ ಮಾತುಗಳು, ದೇವರ ಮಾತುಗಳನ್ನು ಅವರು ವರ್ಣಿಸುವಾಗ ಅಲ್ಲಿ ಕೂಡಿ ಬಂದಂತ ಸುಮಾರು 14-15 ದೇಶದವರು ಅವರವರ ಹುಟ್ಟು ಭಾಷೆಯಲ್ಲಿ ಅರ್ಥ ಮಾಡಿಕೊಂಡ್ರು. ಅರ್ಥ ಮಾಡಿಕೊಳ್ಳದೇ ಇರುವಂತಹ ಭಾಷೆ ಅದು ಪವಿತ್ರಾತ್ಮನ ಭಾಷೆ ಅಲ್ಲ. ಅಂದು ಸೇರಿ ಬಂದಂತ ಆ ಜನರು ಅವರವರ ಹುಟ್ಟು ಭಾಷೆಯಲ್ಲಿ ಅರ್ಥ ಮಾಡಿಕೊಂಡ್ರು. ಅಲ್ಲಿ ಸೇರಿ ಬಂದಂತ ಜನರು ಆಶ್ಚರ್ಯ ಪಡ್ತಾರೆ, ನಮ್ಮನ್ನ ಇವರು ಗಲೀಲಾ ಇದ್ದವರು, ನಾವು ನಮ್ಮ ಹುಟ್ಟು ಭಾಷೆಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ತೇವಲ್ಲ. ಇಂಥ ಒಂದು ಜ್ಞಾನ ದೇವರು ಯಾವ ಇವರಿಗೆ ಬಂದಂತಹ ಒಂದು ಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ತಾ ಇರುವುದನ್ನು ನಾವು ನೋಡ್ತೇವೆ. ಅವರ ಹುಟ್ಟು ಭಾಷೆಯಲ್ಲಿ ಅವರು ಮಾತನಾಡಿದ್ರು. ಮಾತ್ರವಲ್ಲ, ಅವರು ದೇವರ ಮಹತ್ತಾದಂತ ವಿಷಯಗಳನ್ನು ಪೇತ್ರನು ಹಾಗೂ ಉಳಿದಂತ 11 ಮಂದಿ ಶಿಷ್ಯರು ಅವರು ಎದ್ದು ನಿಂತುಕೊಂಡು ಅವರು ಕರ್ತನಾದ ಯೇಸುಕ್ರಿಸ್ತನ ಆ ಒಂದು ಸುವಾರ್ತೆಯನ್ನು ಅಲ್ಲಿ ಸಾರುವುದನ್ನು ನೋಡ್ತೇವೆ. ಕೆಲವರು ಹೇಳ್ತಾರೆ ಇವರು ಮದ್ಯಪಾನ ಮಾಡಿದ್ದಾರೆ ಎಂಬುದಾಗಿ ಆಸೆ ಮಾಡ್ತಾರೆ. ಆದ್ರೆ ಪೇತ್ರನ್ ಹೇಳ್ತಾರೆ, ಈಗ ಮದ್ಯಪಾನ ಮಾಡಿದ ಸಮಯ ಅಲ್ಲ, ಇದು ಪರಲೋಕದ ದೇವರು ಮಾಡಿದಂತ ವಾಗ್ದಾನ, ಆ ವಾಗ್ದಾನವನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ಅಲ್ಲಿ ಸುವಾರ್ತೆಯನ್ನು ಸಾರುವಾಗ ಆ ಸುವಾರ್ತೆಯಲ್ಲಿ ದೇವರು ಅದ್ಭುತವಾದ ಕಾರ್ಯವನ್ನು ಮಾಡಿ ಅನೇಕರ ಹೃದಯದಲ್ಲಿ ಒಂದು ಮಾನಸಾಂತರ ಉಂಟು ಮಾಡಿದ್ರು. ಅನೇಕರು ದೇವರ ಕಡೆಗೆ ತಿರುಗಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ 2:33 ಪೇತ್ರನು ಹೇಳುವಂತ ಮಾತನ್ನು ದಯಮಾಡಿ ಗಮನಿಸೋಣ. ಆಕ್ಟ್ಸ್ ಚಾಪ್ಟರ್ 2:33, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ವಚನ 39, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿ ಇರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾದ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಕೂಡ ಮಾಡೋಣವಾಗಿದೆ ಎಂದು ಪೇತ್ರನು ಆತನು ಪ್ರಸಂಗಿಸ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. 50ನೇ ದಿವಸದಲ್ಲಿ ವಾಗ್ದಾನ ಮಾಡಿದಂತ ಪವಿತ್ರಾತ್ಮನು ಬಂದನು. ಬಂದಾಗ ಆತನು ಬಲವಾಗಿ ಸುವಾರ್ತೆಯನ್ನು ಸಾರಿದನು. ಆ ಪವಿತ್ರಾತ್ಮ ಭರಿತರಾಗಿ ಅವರು ಮಾತನಾಡಿದರು. ಆಗ ಪೇತ್ರ ಹೇಳುವಂತ ಮಾತು, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ.
ಕರ್ತನಾದ ಯೇಸುಕ್ರಿಸ್ತನು ದೇವರ ಬಲಗೈಯಿಂದ ಅತ್ಯುನ್ನತವಾದ ಸ್ಥಾನಕ್ಕೆ ಆತನು ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರ ಆತ್ಮವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾರೆ. ಸುರಿಸುವನು ಎಂಬುದಾಗಿಲ್ಲ, ಆತನು ವಾಗ್ದಾನ ಮಾಡಿದಂತಹ ಆತ್ಮನನ್ನು ಸುರಿಸಿದ್ದಾನೆ. ಇನ್ನು ಕಾಯ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಆದ್ರಿಂದ ಆತನು ವಾಗ್ದಾನ ಮಾಡಿದಂತ ಆತ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಆತನ ಈ ಲೋಕದಲ್ಲಿರುವಾಗ ಶಿಷ್ಯರಿಗೆ ಹೇಳಿದಂತ ಮಾತು 16:16-15 ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆಗ ಆತ ನಿಮಗೊಬ್ಬ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ಇರುವುದಕ್ಕೆ ಆತ ನಿಮ್ಮ ಸಂಗಡ ಕಳಿಸಿಕೊಡು, ನಿಮ್ಮ ಬಳಿಗೆ ಕಳಿಸಿಕೊಡು. ಲೋಕವು ಆತನ ತಿಳಿಯದೇ ಇರುವುದರಿಂದ ಆತನು ಹೊಂದಲಾರದು, ಆದ್ರೆ ನೀವು ಆತನನ್ನು ಬಲ್ಲಿರಿ, ಆತ ನಿಮ್ಮೊಳಗೆ ಇರ್ತಾನೆ ಮತ್ತು ನಿಮ್ಮ ಬಳಿಯಲ್ಲಿ ಇರ್ತಾನೆ. ಪ್ರಿಯ ದೇವಜನರೇ, ನಾವು ಸ್ಪಷ್ಟವಾಗಿ ದೇವರ ವಾಕ್ಯನು ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್, ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳದವರೆ ನಾವು ತಪ್ಪಾಗಿ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ದಿನಗಳಲ್ಲಿ ತಪ್ಪಾಗಿ ವ್ಯಾಖ್ಯಾನ ಮಾಡೋದ್ರಿಂದ ಅನೇಕ ರೀತಿಯಲ್ಲಿ ಸಭೆಗಳಲ್ಲಿ ಗಲಿಬಿಲಿ ಅಸಮಾಧಾನಗಳು ಉಂಟಾಗ್ತದೆ. ಅದರಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಹೇಳಿದ್ದು, ನಾನೊಬ್ಬ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೇನೆ, ನಾನು ತಂದೆಯನ್ನು ಕೇಳಿಕೊಳ್ತೇನೆ. ಪರಿಶುದ್ಧಾತ್ಮನು ಬರಬೇಕಾದ್ರೆ ಅಥವಾ ವಾಗ್ದಾನ ಆತ್ಮನ ಈ ಲೋಕ ಬರಬೇಕಾದ್ರೆ ನಾವು ಕೇಳಿಕೊಳ್ಳೋದಲ್ಲ, ಕರ್ತನಾದ ಯೇಸುಕ್ರಿಸ್ತನು ಕೇಳಿಕೊಂಡ. ತಂದೆ ಬಲ್ಪಾಶುದ್ಧದಲ್ಲಿ ಉನ್ನತ ಕೇರಿಸಲ್ಪಟ್ಟಂತ ಆತನು ಕೇಳಿ ವಾಗ್ದಾನವಂತ ಆತ್ಮನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಸುಮಾರು 35 ವರ್ಷಗಳ ಹಿಂದೆ ನಾನು ಕೂಡ ಒಂದು ಕಾದಿರುವ ಕೂಟಕ್ಕೆ ಹೋಗಿದ್ದೆ, ಟ್ಯಾರಿ ಮೀಟಿಂಗ್. ನನಗೆ ಈ ದೇವರ ವಾಕ್ಯದ ಪವಿತ್ರಾತ್ಮನ ಕುರಿತಾದಂತಹ ಸರಿಯಾದಂತಹ ಒಂದು ಆತ್ಮೀಯ ಅರ್ಥ ಗೊತ್ತಿರಲಿಲ್ಲ, ಸ್ವಸ್ಥ ಬೋಧನೆ ಗೊತ್ತಿರಲಿಲ್ಲ. ನಾನು ಈ ತರ ನಮ್ಮ ಸ್ನೇಹಿತರೊಂದಿಗೆ ಕಾದಿರುವ ಕೂಟಕ್ಕೆ ಭಾಗವಹಿಸಿದೆ. ಅಲ್ಲಿ ಮದ್ರಾಸಿಂದ ಬಂದಂತ ಒಬ್ಬರು ಸೇವಕರು ಬಂದಿದ್ರು. ಆ ಕಾದಿರುವ ಕೂಟದಲ್ಲಿ ಎಲ್ಲರೂ ಅನೇಕ ಸುಮಾರು 100+ ಜನರು ಸೇರಿ ಬಂದಿದ್ರು. ಈ ದಿವಸ ಪವಿತ್ರ ಆತ್ಮನ ಬರೋಣಕ್ಕಾಗಿ ನಾವು ಕಾದಿದ್ದೇವೆ, ಎಲ್ಲರೂ ಉಪವಾಸ ಪ್ರಾರ್ಥನೆಯಿಂದ ಕೂತ್ಕೊಳ್ಬೇಕು ಎಂಬುದಾಗಿ ಅವರು ತಿಳಿಸಿದ್ರು. ಕೊನೆ ಮತ್ತು ಅವ್ರ ತರುವಾಯ ಅವರು ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ್ರು. ಪಂಚಾಶ್ರಮದಲ್ಲಿ ಬಂದಂತ ಪವಿತ್ರ ಆತ್ಮನು ಈಗಲೂ ಕೂಡ ಬರ್ತಾನೆ, ಅದರಿಂದ ನೀವು ಕಾದಿರ್ಬೇಕೆಂಬುದಾಗಿ. ಈ ದಿನಗಳ ಅನೇಕ ಕಡೆಗಳಲ್ಲಿ ಅನೇಕ ಸ್ಥಳದಲ್ಲಿ ಪವಿತ್ರ ಆತ್ಮನೀಗ ಬರ್ತಾನೆ, ಪವಿತ್ರ ಆತ್ಮನೀಗ ಮುಟ್ತಾನೆ, ಪವಿತ್ರ ಆತ್ಮನ ಅಭಿಷೇಕ ಆಗ್ತದೆ ಎಂಬುದಾಗಿ ಅನೇಕ ಬೋಧನೆಗಳನ್ನು ನಾವು ಮಾಧ್ಯಮದಲ್ಲಿ ಕೇಳ್ತೇವೆ. ನನ್ನ ಕರ್ತನ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ಆ ದಿನಗಳಲ್ಲಿ ಕರ್ತನು ಆ ವಾಗ್ದಾನ ಆತ್ಮನ ಕಳಿಸಿಕೊಡುವುದಕ್ಕಾಗಿ ಆತನ ಅಪ್ಪಣೆ ಕೊಟ್ಟಂತೆ ಪಂಚಾಶ್ರಮದಲ್ಲಿ ಅಪೋಸಲು ಕಾದಿದ್ದಾಗ ಪವಿತ್ರ ಆತ್ಮನು ವಾಗ್ದಾನ ಬಂದ. ನನ್ನ ಜೀವಿತದಲ್ಲಿ ಈ ಒಂದು ಸತ್ಯ ಗೊತ್ತಿಲ್ಲದೆ ನಾನು ಕೂಡ ಕಾದಿರೋ ಕೂಟಕ್ಕೆ ಹೋಗಿದ್ದೆ. ಆಗ ಅವರು ಪ್ರಸಂಗಿಸಿದ ನಂತರ ಅವರು ಎಲ್ಲರ ಬಳಿಗೆ ಬಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಬಂದು ಎಲ್ಲರೂ ಅನ್ಯ ಭಾಷೆ ಮಾತನಾಡಿ ಶುರು ಮಾಡಿದ್ರು. ನನ್ನ ಪಕ್ಕದಲ್ಲಿ ಒಬ್ರು ಸ್ವಲ್ಪ ಆಸ್ತಮಾ ಪೇಷಂಟ್ ಇದ್ರು. ಆ ಸೇವಕರು ಬಂದು ಅವರ ತಲೆ ಮೇಲೆ ಕೈ ಇಟ್ಟು ಎದೆಗೊಂದು ಕೈ ಮತ್ತು ಬೆನ್ನಿಗೊಂದು ಕೈ ಇಟ್ಟುಕೊಂಡು ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪವಿತ್ರಾತ್ಮನೇ ಬಾ ಎಂಬುದಾಗಿ ಎದೆಯನ್ನು ಮತ್ತು ಬೆನ್ನನ್ನು ಒತ್ತಿದ್ರು. ಆ ಒತ್ತುತ್ತಾ ಇರುವಾಗ ಇವರ ಆಸ್ತಮ ಪೇಷಂಟ್ ಇವರಿಗೆ ಉಸಿರು ಕಟ್ಟಿ ಹೋಯ್ತು. ಉಸಿರು ಕಟ್ಟಿ ಹೋದಾಗ ಇವ್ರು ಹೇಳಿ ಬಿದ್ದುಬಿಟ್ರು, ಕೆಳಗೆ ಬಿದ್ದುಬಿಟ್ರು. ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ. ಇವರು ಬಲವಾಗಿ ಒತ್ತುತ್ತಾ ಇರೋದ್ರಿಂದ ಅವರಿಗೆ ಉಸಿರಾಡ್ಲಿ ಕಷ್ಟ ಆಗಿ ಅವರು ಕೆಳಗೆ ಬಿದ್ದು. ಆಗ ಎಲ್ಲರೂ ಹೇಳಿದ್ರು, ಓ ಪವಿತ್ರ ಆತ್ಮನ ಅಭಿಷೇಕ ಆಯ್ತು, ಅನ್ಯ ಭಾಷೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ ಹೇಳಿ ಎಲ್ಲ ಎಲ್ಲರಿಗೆ ಈ ವಿಷಯವನ್ನು ತಿಳಿಸಿದ್ರು. ಪ್ರೇರಿಯುದು ನನ್ನ ಜೀವಿತದಲ್ಲಿ ನಾನು ಕಣ್ಣಾರೆ ಕಂಡುಕೊಂಡಂತ ಒಂದು ಸಾಕ್ಷಿ. ಆದ್ರೆ ಇಲ್ಲಿ ಪೇತ್ರ ಹೇಳ್ತಾರೆ, ದೇವರ ಆತನು ಯೇಸುಕ್ರಿಸ್ತನು ದೇವರ ಬಲ್ಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರ ಆತ್ಮವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಆತನು ಪವಿತ್ರ ಆತ್ಮನನ್ನು ಸುರಿಸಿದ್ದಾನೆ. ಇನ್ನು ಕಾಯ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಪೋಸ್ತಲರಾಗ್ಲಿ ಇನ್ನು ಬೇರೆ ಪತ್ರಿಕೆಗಳಲ್ಲಾಗ್ಲಿ ನಾವು ಓದುವಾಗ ಕಾಯಿರಿ ಎಂಬುದಾಗಿ, ಕಾದುಕೊಂಡಿರಿ ಎಂಬುದಾಗಿ ಎಲ್ಲಿಯೂ ಕೂಡ ವಾಕ್ಯದಲ್ಲಿ ನಾವು ನೋಡುವುದಿಲ್ಲ. ಆದ್ರೆ ಈಗ ನಾವು ಕಾಯ್ಬೇಕಾದ್ದು ಯಾತಕ್ಕಂದ್ರೆ ಕರ್ತನಾದ ಯೇಸುಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ನಾವು ಕಾದುಕೊಂಡಿರ್ಬೇಕು. ಅಪೋಸ್ತಲರ 2:39 ಪೇತ್ರನು ಹೇಳ್ತಾನೆ, ಆ ವಾಗ್ದಾನವು
ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿ ಇರುವವರೆಲ್ಲರಿಗೂ. ನಾವು ದೂರದಲ್ಲಿದ್ದಂಥವ್ರು, ನಾವು ಯೆರೂಶಲೇಮಿನಲ್ಲಿ ಇರಲಿಲ್ಲ, ನಾವು ದೂರದಲ್ಲಿದ್ದಂಥವ್ರು. ದೇವರು ಅಂದು ಮಾಡಿದ ವಾಗ್ದಾನವನ್ನು ಇವತ್ತು ನಮಗೂ ನಮ್ಮ ಮಕ್ಕಳಿಗೂ ದೂರದಲ್ಲಿರುವಂತ ನಮ್ಮೆಲ್ಲರಿಗೂ ಕೂಡ ಆತನು ದೇವರಿಗಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವರೆಲ್ಲರಿಗೂ ಕೂಡ ಆತನು ಮಾಡೋಣವಾಗಿದೆ. ತನ್ನ ಕಡೆಗೆ ಕರೆಯುವರೆಲ್ಲರಿಗೂ ಕೂಡ ಅಂದು ಮಾಡಿದ ವಾಗ್ದಾನವನ್ನು ಆತನು ಮಾಡುವ ಆತನಾಗಿದೆ. ದೂರದಲ್ಲಿರುವಂತ ನಮಗೆ ಅಂದು ಮಾಡಿದಂತ ವಾಗ್ದಾನ ಇವತ್ತು ಕ್ರಿಸ್ತನಲ್ಲಿ ನಂಬಿಕೆಟ್ಟು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವಾಗ ಆತನ ಆ ವಾಗ್ದಾನನು ನಮಗೆ ಮಾಡಿದ್ದಾನೆ ಎಂಬುದನ್ನು ಬಹಳ ಪ್ರಾಮುಖ್ಯವಾಗಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಮಾನವನು ಪಾಪದಲ್ಲಿ ಬಿದ್ದು ಹೋದ್ರಿಂದ ಆತನು ದೇವರ ಮಹಿಮೆಯನ್ನು ಕಳ್ಕೊಂಡ. ಆದ್ರೆ ದೇವರು ಅವನನ್ನು ಉದ್ಧರಿಸಲಿಕ್ಕಾಗಿ ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಆತ ರಕ್ಷಕನನ್ನಾಗಿ ಕಳಿಸಿಕೊಟ್ಟನು. ಮತ್ತು ಮಾತ್ರವಲ್ಲ, ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ವಾಗ್ದಾನ ಮಾಡಿದನು. ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ, ಮೆಸ್ಸಿಯನ್ನು ಬರ್ತಾನೆ, ಆತನ ಮಾನವನ್ನು ರಕ್ಷಿಸ್ತಾನೆ, ಆತನ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ. ಅದೇ ರೀತಿಯಲ್ಲಿ ಯೇಸುಕ್ರಿಸ್ತನನ್ನು ಯಾರ್ಯಾರು ಅಂಗೀಕರಿಸ್ತಾರೋ ಆ ವಾಗ್ದಾನವನ್ನು ಅವರು ಹೊಂದಿದವರಾಗಿದ್ದಾರೆ. ಕ್ರಿಸ್ತನು ವಾಗ್ದಾನ ಸಂತತಿಯಾಗಿದ್ದ ಪ್ರಕಾರವೇ ಪವಿತ್ರಾತ್ಮನು ವಾಗ್ದಾನದ ಆತ್ಮನಾಗಿದ್ದಾನೆ. ಕ್ರಿಸ್ತನ ರಕ್ತವು ಆತನನ್ನು ನಂಬುವವನನ್ನು ಶುದ್ಧಿ ಮಾಡುವಾಗ ದೇವರಾತ್ಮನು ಅವನಿಗೆ ನೂತನ ಸ್ವಭಾವವನ್ನು ನೀಡುತ್ತಾನೆ. ಈ ನೂತನ ಸ್ವಭಾವವು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಪಾಪ ಮಾಡದಂತೆ ಜಯಿಸುವಂತ ಆ ಆತ್ಮನ ಸಹಾಯವನ್ನು ಆತನು ಅನುಗ್ರಹಿಸಿದ್ದಾನೆ. ಪ್ರಿಯರೇ, ನಾವು ಎಫೆಸದವರಿಗೆ ಬರೆದ ಮೊದಲೇ ಪತ್ರಿಕೆ ಮೊದಲೇ ಅಧ್ಯಾಯ 1 13 ನಾವು ಹೀಗೆ ನೋಡ್ತೇವೆ. ಎಫೆಷಿಯನ್ಸ್ ಚಾಪ್ಟರ್ 1:13, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಂತ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ರಕ್ಷಣೆ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ನಂಬಿಕಿಟ್ಟಂತ ವಿಶ್ವಾಸಿಯಲ್ಲಿ ವಾಗ್ದಾನ ಮಾಡಲ್ಪಟ್ಟಂತ ಪವಿತ್ರಾತ್ಮನ ಎಂಬ ಮುದ್ರೆಯನ್ನು ಹೊಂದಿದವನಾಗಿದೆ. ಪವಿತ್ರಾತ್ಮನಿಗೆ ಕಾಯ್ಬೇಕಾಗಿಲ್ಲ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ರಕ್ಷಿಸಲ್ಪಟ್ಟಾಗ ಪವಿತ್ರಾತ್ಮನು ಅಂದು ವಾಗ್ದಾನ ಮಾಡಿದ ಆತನು ನಮ್ಮಲ್ಲಿ ಬಂದು ವಾಸ ಮಾಡುವ ಆತನಾಗಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಇದಕ್ಕೆ ಸಹಾಯವಾಗುವುದು ಇನ್ನೊಂದು ವಚನ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:13 ಮತ್ತು 14 ವಚನ. ಗಲೇಷಿಯನ್ಸ್ ಚಾಪ್ಟರ್ 3:13, ಅಬ್ರಹಾಮನಿಗೆ ಉಂಟಾದಂತಹ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದ ಹೇಳಿರುವ ಶಾಪದೊಳಗೆ ನಮ್ಮನ್ನು ಬಿಡಿಸಿದ್ದನು. ಪ್ರಿಯರೇ, ನನ್ನನ್ನು ಕೇಳುವಂತಹ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಪಗ್ರಸ್ತವಾದ ಮರಣವನ್ನು ಹೊಂದಿ ನಮ್ಮನ್ನು ಶಾಪದಿಂದ ಬಿಡಿಸಿದ ಎರಡು ಆಶೀರ್ವಾದ. ಮೊದಲನೇದು ಅಬ್ರಹಾಮನುಂಟಾದಂತ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಾದ ನಮಗೆ ದೊರೆಯಿತು. ಅಂದು ಕರ್ತನಾದ ಯೇಸು ಕ್ರಿಸ್ತನು ಶಾಪಗ್ರಸ್ತವಾದ ಮರಣ ಅನುಭವಿಸಿದ ಕ್ರಿಸ್ತನ ಮೂಲಕ ನಾವು ಅಬ್ರಹಾಮನಿಗೆ ಉಂಟಾದಂತ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾಲುಗಾರರಾಗಿದ್ದೇವೆ. ಎರಡನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನು ಶಾಪಗ್ರಸ್ತವಾದ ಮರಣ ಅನುಭವಿಸುವ ಉದ್ದೇಶ, ಎರಡನೇ ಅಂಶ, ದೇವರು ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪಗ್ರಸ್ತವಾದ ಮರಣವನ್ನು ಅನುಭವಿಸಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಕಾಯ್ಬೇಕಾಗಿಲ್ಲ, ನಾವು ಕೂಗಾಡ್ಬೇಕಾಗಿಲ್ಲ. ಆದ್ರೆ ನಾವು ನಂಬಿಕೆಯಿಂದ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾಗ, ಹೊಸದಾಗಿ ಹುಟ್ಟಿದಾಗ, ಆ ವಾಗ್ದಾನ ಮಾಡಿದ ಆತ್ಮನು ನಮ್ಮನ್ನು ಪವಿತ್ರಾತ್ಮನಿಂದ ಮುದ್ರಿಸುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಂಬಿಕೆ ಮೂಲಕ ದೇವರು ವಾಗ್ದಾನ ಮಾಡಿದಂತ ಆತ್ಮನನ್ನು ನಮಗೆ ದಯಪಾಲಿಸಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದ. ನಾವು ವಾಗ್ದಾನ ಮಾಡಿದ ಆತ್ಮ ನಮ್ಮಲ್ಲಿ ಇದ್ದಾನೆ. ಆತ ನಮ್ಮನ್ನು ನಾವು ಸಂಚಕಾರವಾಗಿ ನಮ್ಮಲ್ಲಿ ವಾಸ ಮಾಡಿದ್ದಾನೆ. ಆತನು ತನ್ನ ಆತ್ಮನ ಮೂಲಕ ನಡೆಸ್ತಾನೆ ಎಂಬುದಾಗಿ
ನಮಗೆ ಅನುಭವ ಆಗುವಂಥದ್ದು ಬಹಳ ವಿಶೇಷವಾದ್ದು. ತೀತನಿಗೆ ಪೌಲನು ಬರೆದಂತ ಪತ್ರಿಕೆ, ತೀತನಿಗೆ ಬರೆದಂತ ಪತ್ರಿಕೆ 3:5. ಪೌಲನು ತೀತನಿಗೆ ಬರೆದ ಪತ್ರಿಕೆ 3:5. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದ ಅಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದ ಮೂಲಕವಾಗಿ ಆತನವನು ರಕ್ಷಿಸಿದನು. ಬಹಳ ಪ್ರಾಮುಖ್ಯವಾದ ಒಂದು ಅಂಶ ಅಂದ್ರೆ ಪವಿತ್ರಾತ್ಮ ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದ್ದಾನೆ ಮತ್ತು ಪವಿತ್ರಾತ್ಮ ನಮ್ಮನ್ನು ತನ್ನ ಆತ್ಮನ ಮೂಲಕ ರಕ್ಷಿಸಿದ್ದಾನೆ, ನಾವು ಹೊಸದಾಗಿ ಹುಟ್ಟುವಂತೆ ಮಾಡಿದ್ದಾನೆ. ನಿಕೋದೇಮನಿಗೆ ಕರ್ತನಾದ ಯೇಸುಕ್ರಿಸ್ತನು ಹೇಳಿದಂತ ಮಾತು, ನಿಕೋದೇಮ ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬ ನೀರಿನಿಂದಾಗ್ಲಿ ಆತ್ಮನಿಂದಾಗ್ಲಿ ಹುಟ್ಟದ್ರೆ ಅವನು ದೇವರಾಜ್ಯಕ್ಕೆ ಸೇರಲ್ಲ. ನಾವಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ನಿಕೋದೇಮನಿಗೆ ಯೇಸುಕ್ರಿಸ್ತನು ಹೇಳುವ ಮಾತು, ನಿಕೋದೇಮನೆ ಒಬ್ಬನು ನೀರಿನಿಂದಾಗ್ಲಿ ಅಥವಾ ಆತ್ಮನಿಂದಾಗ್ಲಿ ಹುಟ್ಟದಿದ್ದರೆ, ನೀರು ಅಂದ್ರೆ ದೇವರ ವಾಕ್ಯ, ಆತ್ಮನಂದ್ರೆ ಪರಿಶುದ್ಧಾತ್ಮ, ಪರಿಶುದ್ಧಾತ್ಮನಿಂದ ಹುಟ್ಟುವಾಗ, ನೀರಿನಿಂದ ಹುಟ್ಟುವಾಗ, ನೀರ ಜನಸ್ನಾನ ಆಗುವಾಗ ನಾವು ಹೊಸದಾಗಿ ಹುಟ್ಟುತ್ತೇವೆ, ನಮ್ಮಲ್ಲಿ ಒಂದು ನೂತನ ಜನ್ಮ ಉಂಟಾಗ್ತದೆ. ಅದನ್ನೇ ಪೌಲನು ತೀತನಿಗೆ ಬರೀತಾನೆ, ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ. ನೀರಿನ ದೀಕ್ಷಾ ಸ್ನಾನ ಎಷ್ಟು ಸಾರಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಆದ್ರೆ ನೀರಿನ ಪವಿತ್ರಾತ್ಮನ ದೀಕ್ಷಾಸ್ನದ ಮೂಲಕ ನಮ್ಮಲ್ಲಿ ಪವಿತ್ರಾತ್ಮನು ವಾಸ ಮಾಡಿ ನಮ್ಮನ್ನು ನೂತನ ವ್ಯಕ್ತಿಗಳನ್ನಾಗಿ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ಮಾರ್ಪಾಟು ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ಹೊಸ ಕೀರ್ತನೆ ಉಂಟು ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ನೂತನ ಬದಲಾವಣೆಯ ಜೀವಿತವನ್ನು ಉಂಟು ಮಾಡ್ತಾನೆ. ಹಳೆ ಜೀವಿತ ಹೋಗಿ ಹೊಸದಾಗಿ ನಮ್ಮನ್ನು ಬದಲಾಯಿಸ್ತಾನೆ. 2 ಕೊರಿಂಥ 5:17 ನಾವು ಹೀಗೆ ನೋಡ್ತೇವೆ, ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು, ಇದೆಲ್ಲವೂ ದೇವರಿಂದಲೇ ಉಂಟಾಯಿತು. ದೇವರ ಆತ್ಮನು ನಮ್ಮಲ್ಲಿ ಮಾಡುವಂತ ಕಾರ್ಯ ಹಳೆ ಜೀವಿತವನ್ನು ಬದಲಾಯಿಸಿ ನೂತನ ಜೀವಿತಕ್ಕೆ ನಡೆಸುವಂತದೇ ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯ. ಆದ್ರಿಂದ ಇವತ್ತು ನಮ್ಮ ಧ್ಯಾನದ ಪ್ರಾಮುಖ್ಯವಾದ ಅಂಶ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮ. ಅಂದು 85 ದಿವಸ ಆತನು ವಾಗ್ದಾನ ಮಾಡಿದ ಆತ್ಮನ ತಂದೆಯಿಂದ ಕೇಳಿ ಆತನು ಈ ಲೋಕಕ್ಕೆ ಕಳಿಸಿಕೊಂಡು ಆ ವಾಗ್ದಾನದ ಆತ್ಮನನ್ನು ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಆತನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ಮಾನಸಾಂತರ ಹೊಂದುವಾಗ ಅವನಲ್ಲಿ ಬದಲಾವಣೆ ಆದಾಗ ಆ ವಾಗ್ದಾನ ಮಾಡ ಆತ್ಮನಿಂದ ಆತನು ಮುದ್ದೆ ಎಲ್ಲಿವರೆಗೆ ಕರ್ತನಾದ ಯೇಸುಕ್ರಿಸ್ತನ ಬರಣದವರೆಗೆ ನಾವು ಆತ ನಮಗೆ ಮುದ್ರೆ ಆಗಿದ್ದಾನೆ, ಸಂಚಕಾರವಾಗಿದ್ದಾನೆ ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ಪ್ರಿಯರು, ಇವತ್ತು ನಾವು ಧ್ಯಾನ ಮಾಡುವಂತ ಒಂದು ಆ ವಾಗ್ದಾನದ ಆತ್ಮನ ಕುರಿತು ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರವಾದನೆ ಮಾತನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನಾನು ನಿಮಗೆ ವಾಗ್ದಾನ ಆತ್ಮನ ಕಳಿಸಿಕೊಡ್ತೇನೆ, ನಾನು ನಿಮ್ಮಲ್ಲಿ ನೂತನ ಮನಸ್ಸನ್ನು ಹುಟ್ಟಿಸ್ತೇನೆ ಎಂಬುದಾಗಿ ಹಳೆ ಒಡಂಬಡಿಕೆ ಕಾದಂತ ಪ್ರವಾದಿಗಳು, ಭಕ್ತರು ಪ್ರವಾದಿಸಿದಂತ ಮಾತನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಧರ್ಮೋಪದೇಶಕಾಂಡ 3:6 ಡ್ಯುಟೋರ್ನಮಿ chapter 30:6 ಅಲ್ಲಿ ನಾವು ಹೀಗೆ ನೋಡ್ತೇವೆ, ನಾನು ಓದ್ತೇನೆ. ನಿಮ್ಮ ದೇವರಾದ ಯಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯವರ ಹೃದಯಕ್ಕೆ ಸುನ್ನತಿ ಮಾಡುವನು, ಆಗ ನೀವು ಆತನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಬದುಕಿಕೊಳ್ಳುವಿರಿ. ಪವಿತ್ರಾತ್ಮನು ಪ್ರೇರಿತನಾಗಿ ಆತನು ತನ್ನ ಜನರ ಮುಂದಿನ ಸ್ಥಿತಿಯನ್ನು ತಿಳಿಸಿದಾಗ ದೇವರು ಅವರ ಹೃದಯಕ್ಕೆ ತನ್ನ ಆತ್ಮನಿಂದ ಪರಿವರ್ತನೆ ಮಾಡುವನೆಂದು ಮೋಶೆ ಪ್ರವಾದಿಸಿದ ಮಾತನ್ನು ಇಲ್ಲಿ ನಾವು ಧ್ಯಾನ ಮಾಡ್ತೇವೆ. ಪ್ರಿಯರೇ, ಧರ್ಮೋಪದೇಶಕಾಂಡ 3:6 ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮತ್ತು ನಿಮ್ಮ ಸಂತತಿಯ ಹೃದಯಕ್ಕೆ ಸುನ್ನತಿ ಮಾಡಿಸುವ ಹೃದಯಕ್ಕೆ ಅಬ್ರಹಾಮನ ಮೂಲಕ ಸುನ್ನತಿ ಎಂಬ ಸಂಸ್ಕಾರ ಬಂತು, ಅದು ಒಡಂಬಡಿಕೆ ಗುರುತಾಗಿ ಬಂತು, ಅದು ಶರೀರಕ್ಕೆ ಸಂಬಂಧಪಟ್ಟದು. ಆದ್ರೆ ಮೋಶೆ ಮೂಲಕ ದೇವರು ಪ್ರವಾದಿಸಿದ ಮಾತು ನಿಮ್ಮ ಹೃದಯಕ್ಕೆ ಸುನ್ನತಿ. ಹೃದಯದ ಸುನ್ನತಿ ಆಗದಿದ್ರೆ ನಾವು ಎಂದಿಗೂ ಹೊಸ ಸೃಷ್ಟಿಗಳಾಗುವುದಿಲ್ಲ, ವಾಗ್ದಾನದ ಆತ್ಮನನ್ನ ಹೊಂದಿಕೊಳ್ಳುವುದಿಲ್ಲ. ಆದ್ರೆ ಹೃದಯದ ಸುನ್ನತಿ ಹೊಂದಿದವರು ಅವರು ಕರ್ತನಾದಂತ ದೇವರನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಆರಾಧಿಸುವರಾಗಿದ್ದಾರೆ. ತಂದೆಯಾದ ದೇವರನ್ನು ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಘನಪಡಿಸಿ
ಆತನನ್ನು ಪ್ರೀತಿ ಮಾಡುವವರಾಗಿ, ದೇವ ಜನರನ್ನು ಪ್ರೀತಿ ಮಾಡುವವರಾಗಿ ಅವರು ಆರಾಧಿಸುವಂತವರಾಗಿದ್ದಾರೆ. ಪ್ರಿಯರಿದು ದೇವರು ವಾಗ್ದಾನ ಮಾಡಿದ ಆತ್ಮನನ್ನು ಕಳಿಸಿಕೊಟ್ಟು ಮಾನವನಲ್ಲಿ ಆಗುವಂತಹ ಕಾರ್ಯವನ್ನ ಪ್ರವಾದಿಸುವಂತಹ ವಚನವನ್ನ ಇಲ್ಲಿ ನಾವು ನೋಡ್ತೇವೆ. ಯೆರೆಮೀಯನ ಪ್ರವಾದ ಗ್ರಂಥ 4:4 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಯೆರೆಮೀಯ 4:4, ನಿಮ್ಮ ಹೃದಯದ ಮುಂದೋಗಲನ್ನು ತೆಗೆದು ಹಾಕಿ ಯಹೋವನಿಗೆ ಸುನ್ನತಿಯಾಗಿರಿ ಎಂದು ಓದುತ್ತೆ. ಇಲ್ಲಿ ಯೆರೆಮೀಯನ ಪ್ರವಾದನೆಯಲ್ಲಿ ಯೆರೆಮೀಯ ಹೇಳುವಂತ ಮಾತು, ನಿಮ್ಮ ಹೃದಯದ ಮುಂದೋಗಲನ್ನು ತೆಗೆದು ಹಾಕಿ ಯಹೋವನಿಗೆ ಸುನ್ನತಿಯಾಗಿರಿ. ಹೃದಯದ ಮುಂದೋಗಲು, ಇದು ಆತ್ಮೀಯ ಸುನ್ನತಿ. ನಾವು ಧ್ಯಾನ ಮಾಡುವಂತ ವಿಷಯ, ದೇವರು ಪ್ರವಾದನೆ ಮಾಡಿದಂತ, ದೇವರ ಭಕ್ತರು ಪ್ರವಾದಿಸಿದಂತ ಮಾತುಗಳು, ಅದು ಹೃದಯದ ಸುನ್ನತಿ. ಆ ಹೃದಯದ ಮುಂದೋಗಲು ತೆಗೆದುಹಾಕಿ ಯಹೋವನಿಗಾಗಿ ಸುನ್ನತಿಯಾಗಿರಿ ಎಂದು ಹೇಳಿದಂತ ಮಾತನ್ನು ಯೆರೆಮೀಯನು ಪ್ರವಾದಿಸುವ ಆತನಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 32:15 Isaiah 32:15 ಅಲ್ಲಿ ನಾವು ಹೀಗೆ ನೋಡ್ತೇವೆ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವ. ಇಲ್ಲಿ ಯೆಶಾಯನು ಪ್ರವಾದಿಸಿದ ಮಾತು, ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವ. ಅಂದು ಪಂಚಾಶದ ದಿವಸದಲ್ಲಿ ಸುರಿಸಲ್ಪಟ್ಟಂತ ದಿವ್ಯಾತ್ಮ ಧಾರೆಯು ಪ್ರವಾದಿಯಂತ ಯೆಶಾಯನ ಮೂಲಕ ಪ್ರವಾದಿಸಿದ ಮಾತು ನೆರವೇರಿತು. ಆದ್ದರಿಂದ ಪೂರ್ವ ಕಾಲದಂತ ಭಕ್ತರು, ಪ್ರವಾದಿಗಳು ಅವರು ಪ್ರವಾದಿಸಿದಂತ ಮಾತು ಉನ್ನತ ಲೋಕದಿಂದ, ಪರಲೋಕದಿಂದ ಆತನು ದಿವ್ಯಾತ್ಮ ಧಾರೆಯನ್ನು ಸುರಿಸುವನು. Isaiah 44:13 Isaiah 44:3, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ನೋಡ್ತೇವೆ. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ಸುರಿಸುವ. ಪ್ರೇರಿತ ಕರ್ತನಾದ ಯೇಸುಕ್ರಿಸ್ತನ ಸಂತಾನವಾಗಿರುವಂತಹ ನಮ್ಮ ಮೇಲೆ ಆತನು ತನ್ನ ಆತ್ಮನನ್ನು ಸುರಿಸಿದ್ದಾನೆ. ಅಪೋಸ್ತಲರ ಮೇಲೆ ಮೊದಲಾಗಿ ಸುರಿಸಿದ್ರು, ಆಮೇಲೆ ಆತನ ನಂಬಿದಂತಹ ಪ್ರತಿಯೊಬ್ಬ ಅನ್ಯ ದೇಶದಂತ ನಮ್ಮನ್ನು ದೇವರು ತನ್ನ ದಿವ್ಯಾತ್ಮದಿಂದ ಆತನು ಸುರಿಸಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 11:19 Isaiah 11:19, ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನಾನು ಅವರಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ದೇವರ ನಾಮಕ್ಕೆ ಸ್ತೋತ್ರ. ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸ್ತೇನೆ ಮತ್ತು ಅವರಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತೇನೆ. ಪ್ರಿಯ ದೇವ ಜನರೇ, ಇವತ್ತು ಪರಿಶುದ್ಧಾತ್ಮನನ್ನು ಹೊಂದಿದವರು ಅಥವಾ ವಾಗ್ದಾನ ಮಾಡಿದಂತ ಆತ್ಮನನ್ನು ಹೊಂದಿದವರು ಅವರಲ್ಲಿರುವಂತಹ ವಿಶೇಷವಾದಂತ ಒಂದು ಗುಣ, ಒಂದೇ ಮನಸ್ಸು, ಒನ್ ಮೈಂಡ್, ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಮತ್ತು ನೂತನ ಹೃದಯ ಅವರಲ್ಲಿ ಉಂಟಾಗುವಂತಾಗಿದೆ. ಇದು ಪವಿತ್ರಾತ್ಮನು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಮಾಡುವಂತ ಕಾರ್ಯ. ಪವಿತ್ರಾತ್ಮನನ್ನು ಯಾರು ಹೊಂದಿದ್ದಾರೋ, ಯಾರು ವಾಗ್ದಾನದ ಆತ್ಮನನ್ನು ಹೊಂದಿದ್ದಾರೋ ಅವರಲ್ಲಿ ಒಂದೇ ಮನಸ್ಸು, ನೂತನ ಸ್ವಭಾವ ಅವರಲ್ಲಿ ಉಂಟಾದದ್ದು ಅದು ಪವಿತ್ರಾತ್ಮನ ಮೂಲಕವೇ ಎಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ಇದು ಪ್ರವಾದನ ವಾಕ್ಯ. ಯೆಹೆಜ್ಕೇಲನ ಪ್ರವಾದನಗ್ರಂಥ 36:25-27 ಯೆಹೆಜ್ಕೇಲನ ಪ್ರವಾದನ ಗ್ರಂಥ 36:25-27 ನಾವು ಹೀಗೆ ನೋಡ್ತೇವೆ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ ಅಲ್ಲಿ ಯೆಹೆಜ್ಕೇಲನು ಹೀಗೆ ಬರೀತಾ ಇದ್ರೆ ಏನಂದ್ರೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು, ಈ ನಿರ್ಮಲೋದಕವನ್ನು ಪ್ರೋಕ್ಷಿಸುವಂತ ಪ್ರವಾದನೆ ಮಾತನ್ನು ಯೆಹೆಜ್ಕೇಲನು ಮುಂಚಿತವಾಗಿ ತಿಳಿಸಿದ್ದಾನೆ. ನಿಮ್ಮನ್ನು ಸಮಸ್ತ ವಿಗ್ರಹಗಳಿಂದ ನಾನು ಬಿಡಿಸ್ತೇನೆ, ಅಲ್ಲಿ ನೀವು ಶುದ್ಧ ಹೊಸ ಮನಸ್ಸನ್ನು ಹೊಂದಿದವರಾಗಿರ್ತೀರಿ, ನೀವು ನೂತನ ಸ್ವಭಾವವನ್ನು ಹೊಂದಿದವರಾಗಿರ್ತೀರಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ದೇವ ಜನರೇ, ದೇವರು ನಮಗೆ ನಿರ್ಮಲೋದಕವನ್ನು ಆತನು ಸುರಿಸಿರುವುದರಿಂದ ನಮ್ಮಲ್ಲಿ ಹೊಸ ಮನಸ್ಸನ್ನು ಆತನು ಅನುಗ್ರಹಿಸಿದ್ದಾನೆ. ನೂತನ ಸ್ವಭಾವಕ್ಕೆ ನಮ್ಮನ್ನು ಆತನು ತಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಯೋವೇಲ ಪ್ರವಾದನ ಗ್ರಂಥ 22:28
ಪ್ರವಾದಿಯಂತ ಯೋವೇಲನು ಪ್ರವಾದಿಸಿದಂತ ಮಾತನ್ನು ನಾವು ಎರಡನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೇವೆ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಮತ್ತು ಇದಲ್ಲದೆ ಆ ದಿನದಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಪ್ರವಾದಿ ಅಂತ ಯೋವೇಲನ ಪ್ರವಾದನೆಯ ಮಾತು, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರ ಹೆಂಗಸ ಪ್ರವಾದಿಸುವರು ಮತ್ತು ನಿಮ್ಮ ದಾಸದಾಸಿಯರ ಮೇಲೆ ನನ್ನ ಆತ್ಮ ದುರಿಸುವೆನೆಂಬುದಾಗಿ ನಾವು 29ನೇ ವಚನದಲ್ಲಿ ನೋಡ್ತೇವೆ. ಈ ಪ್ರವಾದಿ ಅಂತ ಯೋವೇಲನ ಒಂದು ಗ್ರಂಥದಲ್ಲಿ ಎರಡನೇ ಅಧ್ಯಾಯದಲ್ಲಿ ಕೆಲವು ಅನೇಕ ಹಂತಗಳಿವೆ. ಆದರೆ ಪಂಚಾಶಂಸದಲ್ಲಿ ಬಂದಂತ ಆ ಪವಿತ್ರ ಆತ್ಮನು ಯೋವೇಲ ಪ್ರವಾದಿಯ ಮೂಲಕ ಮುಂತಿಳಿಸುವಂತ ಪ್ರವಾದನೆ ಮಾತು ಆಗಿದೆ ಎಂಬುದನ್ನು ನಾವೆಂದಿಗೂ ಮರೀಬಾರದು. ಮುಂದಿನ ವಚನಗಳಲ್ಲಿ ಅದು ಸಂದರ್ಭ ಬೇರೆ, ಆ ಸಂದರ್ಭಗಳು ಇನ್ನು ಮುಂದೆ ನೆರವೇರ್ಬೇಕು. ಆದ್ರೆ ಇಲ್ಲಿ 28ನೇ ವಚನದಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಪ್ರಿಯರೇ, ಪಂಚಾಶಂ ದಿವಸದಲ್ಲಿ ಯೋವೇಲ ಪ್ರವಾದಿಯು ಹೇಳಿದಂತೆ, ಆದ್ರೂ ಮುಂತಿಳಿಸಿದಂತೆ ಆ ಪಂಚಾಶಂಸದಲ್ಲಿ ಆ ವಾಗ್ದಾನ ಮಾಡಿದ ಆತ್ಮನು ಈ ಲೋಕಕ್ಕೆ ಅಂದ್ರೆ ಯೆರೂಸಲೇಮಿಗೆ ಶಿಷ್ಯರ ಮೇಲೆ ಆತನು ಬಂದನು ಎಂಬುದಾಗಿ ನೋಡ್ತೇವೆ. ಆ ದಿನದಲ್ಲಿ ದಾಸದಾಸಿಯರ ಮೇಲೆ ನನ್ನ ಆತ್ಮನು ಸುರಿಸುವೆನು ಎಂಬುದಾಗಿ ಹೇಳಿದಂತ ಮಾತನ್ನು ನಾವು ಇಲ್ಲಿ ನೋಡುವಂತಾಗಿದೆ. ಹೀಗೆ ದೇವರು ತನ್ನ ದಾಸರಿಗೆ ಪವಿತ್ರಾತ್ಮನನ್ನು ವಾಗ್ದಾನ ಮಾಡಿದ್ದಾನೆಂದು ಈ ವಚನಗಳಿಂದ ನಾವು ತಿಳ್ಕೊಳ್ತೇವೆ. ಪೂರ್ವ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಅನೇಕ ಭಕ್ತರ ಮೂಲಕ ನಾನು ಈ ಲೋಕಕ್ಕೆ ತನ್ನ ಆತ್ಮನನ್ನು ನಾನು ಕಳಿಸಿಕೊಡ್ತೇನೆ ಎಂಬುದಾಗಿ ಪ್ರವಾದಿಸಿದ ಮಾತು ಅದು ನೆರವೇರಿತು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪಾಪಕ್ಕೆ ದಾಸರಾಗಿರುವ ಮನುಷ್ಯನ ಅಂತರಂಗದಲ್ಲಿ ಬದಲಾವಣೆ ಆಗಿದೆ ಎಂಬುದನ್ನು ದೇವರು ನಾವು ಸ್ಪಷ್ಟವಾಗಿ ನಮ್ಮ ಜೀವಿತದಲ್ಲಿ ಆತನು ತಿಳಿಸುವ ಆತನಾಗಿದ್ದಾನೆ. ನಮ್ಮ ಜೀವಿತ ಅದು ಪವಿತ್ರ ವಾಗ್ದಾನ ಮಾಡಿದ ಪವಿತ್ರ ಆತ್ಮನು ನಮ್ಮಲ್ಲಿ ಬಂದಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ, ನಮ್ಮ ಮತಾಸಕ್ತಿಯಿಂದ, ನಮ್ಮ ಹಿರಿಯರ ಸಂಪ್ರದಾಯದಿಂದ, ಮೂಢನಂಬಿಕೆಯಿಂದ, ವ್ಯರ್ಥವಾದ ಆಚಾರಗಳಿಂದ ನಮ್ಮನ್ನು ಮಾರ್ಪಾಟು ಮಾಡಿ ಆತ ನಮ್ಮನ್ನು ಸತ್ಯದಲ್ಲಿ ನಡೆಸುವ ಆತನಾಗಿದ್ದಾನೆ. ಕೃಪಾಳುವಂತ ತಂದೆಯಾದ ದೇವರು ಮನುಷ್ಯರಲ್ಲಿ ತನ್ನ ಆತ್ಮನನ್ನು ಇರಿಸಿ ಅವರಿಗೆ ನೂತನ ಸ್ವಭಾವವನ್ನು ಕೊಡೇನೆಂದು ಆತನು ವಾಗ್ದಾನ ಮಾಡಿದ ದೇವರು. ಈ ವಾಗ್ದಾನಗಳನ್ನೆಲ್ಲ ಇಸ್ರಾಯೇಲಿಗೆ ನೀಡಿರ್ತಾನೆ, ಆದ್ರೆ ಅನ್ಯ ಜನರಾದ ನಮಗೂ ಕೂಡ ಈ ವಾಗ್ದಾನವನ್ನ ಆತನು ನೀಡಿದ್ದಾನೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ, ಅಪೊಸ್ತಲ ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಆತನು ಬರೀತಾನೆ. 9ನೇ ಅಧ್ಯಾಯ chapter 9 verse 4, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದನು, ಬರಬೇಕಾದ ರಕ್ಷಣೆ ಯಹೂದಿರೊಳಗಿಂದ ಬರ್ತದಷ್ಟೇ, ಈ ವಾಗ್ದಾನಗಳೆಲ್ಲ ಎಲ್ಲಾ ಜನಾಂಗಗಳಿಗೂ ಸೇರಿದ್ದಾಗಿದೆ. ಆ ವಾಕ್ಯವನ್ನು ನಾವು ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ, ಅವರು ಇಸ್ರಾಯೇಲ್ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ, ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ, ಅವರ ಸಂಗಡ ದೇವರು ಒಡಂಬಡಿಕೆಗಳು ಮಾಡಿಕೊಂಡನು, ಅವರಿಗೆ ಧರ್ಮಶಾಸ್ತ್ರವು ದೇವಾದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು. ಇಸ್ರಾಯೇಲ್ ಕುರಿತಾಗಿ ಅಪೊಸ್ತಲ ಪೌಲನು ಬರೀತಾ ಇದ್ದಾನೆ, ಅವರಿಗೆ ವಾಗ್ದಾನಗಳು ಕೊಡೋಣವಾದವು. ಪ್ರಿಯ ದೇವಚಂದ್ರೇ, ನಾವು ಹಳೆ ಒಡಂಬೆ ಕಾಲದ ಅನೇಕ ಪ್ರವಾದಿಗಳ ಮೂಲಕ ದೇವರು ಮಾಡಿದಂತ ವಾಗ್ದಾನ, ಆ ವಾಗ್ದಾನಗಳು ಅವರಿಗೆ ಕೊಡಲ್ಪಟ್ಟಿತು. ಅಲ್ಲಿ ನಾವು ಮುಂದಕ್ಕೆ ನಾವು ನೋಡ್ತೇವೆ, 5ನೇ ವಚನ, ಅಬ್ರಹಾಂ ಇಸಾಕ ಯಾಕೋಬರು ಅವರ ಪಿತೃಗಳೇ, ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ದೇವರು ನಮಗೆ ಸ್ತೋತ್ರ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಆತನು ಜನಿಸಿ ಬಂದನು. ಪ್ರವಾದಿಸಿದಂತ ಮಾತು, ವಾಗ್ದಾನಗಳು, ಒಡಂಬಡಿಕೆಗಳು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರು ತನ್ನ ಕೃಪೆಯಿಂದ, ಅನ್ಯ ಜನರಂತ ನಮಗೆ ಆತನ ಕೃಪೆಯಿಂದ ಆತನು ಅನುಗ್ರಹಿಸಿದ್ದಾನೆ. ಈ ಎಲ್ಲಾ ವಾಗ್ದಾನಗಳು ಎಲ್ಲಾ ಜನಾಂಗಕ್ಕೆ ಕೊಡೋಣವಾಗಿದೆ ಎಂಬುದನ್ನು ನಾವು ಕ್ರಿಸ್ತನ ಮೂಲಕ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ. ಈ ವಾಗ್ದಾನ ಪ್ರಕಾರ ಕ್ರಿಸ್ತನನ್ನು
ಯಾರ್ಯಾರು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡ್ತಾರೋ ಅವರಿಗೆ ದೇವರು ತನ್ನ ಆತ್ಮನನ್ನು ನೀಡುವ ಆತನಾಗಿದ್ದಾನೆ. ಆತನು ವಾಗ್ದಾನದಲ್ಲಿ ತಪ್ಪುವನಲ್ಲ, ವಾಗ್ದಾನ ಮಾಡಿದಂತ ಆತನು ನಂಬಿಗಸ್ತನಂತ ದೇವರು. ಅಂದು ವಾಗ್ದಾನ ಮಾಡಿದಂತ ವಾಗ್ದಾನಗಳನ್ನು ಅಥವಾ ಒಡಂಬಡಿಕೆಗಳನ್ನು ಪ್ರವಾದಿಸಿದಂತ ಎಲ್ಲಾ ಮಾತುಗಳನ್ನು ಕ್ರಿಸ್ತನ ಮೂಲಕ ಆತನು ನೆರವೇರಿಸಿ ನಮ್ಮನ್ನು ಆತನು ಆ ವಾಗ್ದಾನ ಆತ್ಮದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನೆಲೆಗೊಳಿಸುವಂಥದ್ದು ಅದು ಎಷ್ಟೋ ಪ್ರಾಮುಖ್ಯವಾದ ಎಂಬುದನ್ನು ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:6 Galatians 4:6 ಅಲ್ಲಿ ನಾವು ಹೀಗೆ ನೋಡ್ತೇವೆ. ಗಲಾತ್ಯವರಿಗೆ ಬರೆದ ಪತ್ರಿಕೆ 4:6 ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು. ದೇವರು ನಾಮಕ್ಕೆ ಸ್ತೋತ್ರ. ಕರ್ತನಲ್ಲಿರುವಂತ ದೇವಜನರೇ, ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರ ಸ್ವಕೀಯ ಜನಾಂಗವಾಗಿದ್ದೇವೆ. ದೇವರು ನಮ್ಮನ್ನು ತನ್ನ ರಕ್ತ ಕರಾಯಕ್ಕೆ ಕೊಂಡುಕೊಂಡಿದ್ದಾನೆ. ನಮ್ಮ ದೇವರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದ್ದಾನೆ. ಅಂದ್ರೆ ನಾವು ತಂದೆಯಾದ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವ ತನ್ನ ಮಗನ ಆತ್ಮ ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಯಾರು ಕೂಡ ನೀನು ಪರಿಶುದ್ಧ ಆತ್ಮನ ಹೊಂದಲಿಲ್ಲ, ನೀನು ರಕ್ಷಣೆ ಹೊಂದಿದ್ದಿ, ಯೇಸುಸ್ವಾಮಿ ರಕ್ಷಣೆ ರಕ್ತದಿಂದ ತೊಳೆಯಲ್ಪಟ್ಟಿದ್ದಿ, ಆದ್ರೆ ಪವಿತ್ರಾತ್ಮ ನಿನ್ನಲ್ಲಿಲ್ಲ, ನೀನು ಪವಿತ್ರಾತ್ಮ ಹೊಂದದಿದ್ರೆ ನೀನು ಪರಲೋಕಕ್ಕೆ ಒಯ್ಯಲ್ಪಡುವುದಿಲ್ಲ ಎಂಬುದಾಗಿ ಅನೇಕರು ದುರ್ಬೋಧನೆ ಮಾಡುವಾಗ ದೇವರ ವಾಕ್ಯ ಸತ್ಯ ಹೇಳ್ತದೆ. ದೇವರ ಮಕ್ಕಳ ಮತ್ತು ಅಧಿಕಾರ ನಮಗೆ ಆತನು ಪರಿಶುದ್ಧಾತ್ಮನ ಮೂಲಕ ಕೊಟ್ಟಿದ್ದಾನೆ. ಆ ಮಗನ ಆತ್ಮನನ್ನು ನಾವು ಹೊಂದಿದ್ದೇವೆ. ಆ ಮಗನ ಆತ್ಮನು ನಾವು ತಂದೆಯಾದ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವಂತೆ ನಮ್ಮನ್ನು ಪ್ರೇರೇಪಿಸುವ ಆತನಾಗಿದ್ದಾನೆ. ಅದು ಈ ರಾತ್ರಿ ವೇಳೆಯಲ್ಲಿ ನಾವು ಹೊಂದಿದಂತ ಆತ್ಮನು, ಅಂದು ವಾಗ್ದಾನ ಮಾಡಿದಂತ ಆತ್ಮನು. ಪವಿತ್ರ ಆತ್ಮನಿಗೆ ಅನೇಕ ಹೆಸರುಗಳಿವೆ. ಅದರಲ್ಲಿ ಒಂದು ವಿಶೇಷವಾದಂತ ಹೆಸರು ಆತನು ವಾಗ್ದಾನದ ಆತ್ಮನು. ತಂದೆಯಾದ ದೇವರು ವಾಗ್ದಾನ ಮಾಡಿದ ಆತ್ಮನನ್ನು ಕರ್ತನಾದ ಯೇಸುಕ್ರಿಸ್ತನ ಮಧ್ಯಸ್ಥಿಕೆಯಲ್ಲಿ ಆತನು ಪಂಚಾದಶದಲ್ಲಿ ಕಳಿಸಿಕೊಟ್ಟನು. ಆವತ್ತು ವಾಗ್ದಾನ ಆತ್ಮನನ್ನು ಅವರು ಹೊಂದಿದ್ರು. ಅವರು ಪವಿತ್ರಾತ್ಮ ಭರಿತರಾದರು. ಅವರು ನಾನಾ ಭಾಷೆಗಳನ್ನು ಆಡುತ್ತಾ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಕರ್ತನ ಬಳಿಗೆ ನಡೆಸಿದರು. ಅಂದು 3,000 ಜನರು ರಕ್ಷಣೆ ಹೊಂದಿದ್ರು. ಇವರು ಅಪೋಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಸಹೋದರ ಅನ್ಯೋತೆಯಲ್ಲಿಯೂ, ರೊಟ್ಟಿ ಮುರಿದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಅದು ಈ ರಾತ್ರಿ ವೇಳೆಯಲ್ಲಿ ನಾವು ವಾಗ್ದಾನ ಆಡಿದಂತ ಆತ್ಮನನ್ನು ನಾವು ಹೊಂದಿದವರಾಗಿದ್ದೇವೆ. ನಾವು ಯಾವ ಒಂದು ಭಯಗ್ರಸ್ತವಾದಂತ ಒಂದು ಸ್ಥಿತಿಗೆ ನಾವು ಹೋಗ್ಬಾರ್ದು. ನಾವು ಸ್ವಸ್ಥ ಬೋಧನೆಯಲ್ಲಿ ದೃಢವಾಗಿ ನಿಲ್ಬೇಕು. ವಾಗ್ದಾನ ಆತ್ಮನನ್ನು ನಮಗೆ ಆತ ದಯಪಾಲಿಸಿದ್ದಾನೆ. ಅದರಿಂದ ರೋಮಾ ಪತ್ರಿಕೆ 8:16 ನಾವು ಹೀಗೆ ನೋಡ್ತೇವೆ. Romans 8:16 ನಾವು ದೇವರ ಮಕ್ಕಳಾಗಿದ್ದೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನಿಗೆ ಸಾಕ್ಷಿ ಹೇಳುತ್ತಾನೆ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ಹೊಸದಾಗಿ ಹುಟ್ಟಿದ್ದೇವೆ, ನಾವು ದೇವರಿಂದ ಕೊಂಡುಕೊಳ್ಳಲ್ಪಟ್ಟಂತ ಜನಾಂಗ ಎಂಬುದನ್ನು ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾರೆ. ಅದು ಯಾರಾದರೂ ಬಂದು ನಮ್ಮನ್ನು ತಪ್ಪಾದ ರೀತಿಯಲ್ಲಿ ಬೋಧಿಸುವಾಗ ಅಥವಾ ನಮ್ಮನ್ನು ತಪ್ಪು ಮಾರ್ಗ ನಡೆಸುವಾಗ ನಾವು ದೇವರ ವಾಕ್ಯದ ಜ್ಞಾನವುಳ್ಳವರಾಗಿ ನಾವು ಅವರಿಗೆ ದೇವರ ವಾಕ್ಯದಿಂದ ಉತ್ತರ ಕೊಡುವಾಗ ಅವರು ಅವರ ಬಾಯಿ ಮುಚ್ಚಿ ಹೋಗ್ತದೆ. ದೇವರ ಆತ್ಮನ ಫಲ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆ, ದಮೆ ಇಂಥವುಗಳೇ. ಈ ಫಲದಿಂದ ಕೂಡಿದವರಾಗಿ ನಮ್ಮಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಪರಿಶುದ್ಧಾತ್ಮನ ನಾವು ನಡೆಸಲ್ಪಡ್ತೇವೆ. ನಾವು ದೇವರ ಸಭೆಯವರು, ದೇವರ ಅನ್ಯೋತ್ಯಲಿದ್ದೇವೆ ಎಂಬುದನ್ನು ನಾವು ಸಾಕ್ಷೀಕರಿಸುವಂತೆ ದೇವರು ನಮ್ಮೆಲ್ಲರಿಗೆ ತನ್ನ ಆತ್ಮನ ನಡೆಸುವಿಕೆಯನ್ನು ಅನುಗ್ರಹಿಸಲಿ. ದೇವರು ತನ್ನ ಮಾತುಗಳನ್ನು ನಮ್ಮೆಲ್ಲರಿಗೆ ಆಶ್ವಾಸಲಿ. ಆಮೇನ್. ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಧ್ಯಾನ ಮಾಡೋಣ.